ಆರೋಪಿ ದರ್ಶನ್ಗೆ ಅಕ್ಟೋಬರ್ ಮೂವತ್ತನೇ ತಾರೀಕು ಕರ್ನಾಟಕ ಹೈಕೋರ್ಟ್ ಮಾನವೀಯ ನೆಲೆಯಲ್ಲಿ ಚಿಕಿತ್ಸೆಗಾಗಿ ಇಂತ ಜಾಮೀನನ್ನು ಕೊಟ್ಟಿತ್ತು ಆರು ವಾರಗಳ ಜಾಮೀನು ಜಾಮೀನು ಚಿಕಿತ್ಸೆಗೋಸ್ಕರ ಕೊಟ್ಟಂತಹ ಜಾಮೀನು ಆರು ವಾರದಲ್ಲಿ ಮೂರು ವಾರ ಮುಗಿದಿದೆ ಇದುವರೆಗೆ ದರ್ಶನ್ ಶಸ್ತ್ರ ಚಿಕಿತ್ಸೆಗೆ ಒಪ್ಕೊಳ್ತಾ ಇಲ್ಲ ಸರ್ಜರಿ ಆಗದೆ ಇದ್ರೆ ಜೀವಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆದುಕೊಂಡು ಯಾಕೆ ಇದುವರೆಗೂ ಆಪರೇಷನ್ ಮಾಡಿಸಿಕೊಳ್ತಿಲ್ಲ ಅನುಮಾನ ಬರ್ತಾ ಇದೆ ದರ್ಶನ್ ನಡೆ ಮಧ್ಯಂತರ ಜಾಮೀನು ಪಡೆಯೋದಕ್ಕೆ ಸರ್ಜರಿಯ ನಾಟಕವಾಡಿದ್ರ ದರ್ಶನ್ ಅನ್ನುವ ಅನುಮಾನ ಬರ್ತಾ ಇದೆ ನೂರ ಮೂವತ್ತೊಂದು ದಿನಗಳ ಜೈಲು ವಾಸದ ನಂತರ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು ಹನ್ನೆರಡು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದು ನೂರ ಮೂವತ್ತೊಂದು ದಿನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ನಂತರ ಬಳ್ಳಾರಿಯ ಜೈಲು ಬಂಧನದಲ್ಲಿ ನೂರ ನಲವತ್ತೆರಡು ದಿನ ಅದಾದ ನಂತರ ಬೇಲ್ ಸಿಕ್ಕಿತು ಬೇಲ್ ಸಿಕ್ಕಿದ್ದು ಚಿಕಿತ್ಸೆಗೋಸ್ಕರ ಬೆನ್ನುಮೂಳೆ ಸಮಸ್ಯೆ ಇದೆ ನಿಲ್ಲಕ್ಕಾಗ್ತಾ ಇಲ್ಲ ಕೂರಕ್ಕಾಗ್ತಾ ಇಲ್ಲ ಓಡಾಡೋದಕ್ಕಂತೂ ಆಗ್ತಾನೆ ಇಲ್ಲ ಅಂತ ಹೇಳಿ ಬೇಲ್ ತಗೊಂಡು ಇದುವರೆಗೆ ಬೆನ್ನುಮೂಳೆ ಚಿಕಿತ್ಸೆಗೆ ದರ್ಶನ್ ಒಪ್ತಾ ಇಲ್ಲ ಯಾಕೆ ನಾಟಕ ಮಾಡಿದ್ರ ಅನ್ನುವ ಅನುಮಾನ ಬರುತ್ತೆ ಜಾಮೀನು ಪಡೆದು ಮೂರು ವಾರ ಆದರೂ ಇನ್ನು ದರ್ಶನ್ಗೆ ಬೆನ್ನು ಮೂಳೆ ಸರ್ಜರಿ ಆಗಿಲ್ಲ ಸರ್ಜರಿ ಆಗದೆ ಇದ್ರೆ ಲಕ್ವಾ ಒಡೆಯೋ ಸಾಧ್ಯತೆ ಇದೆ ಅಂತ ಬೇಲ್ ಪಡೆದಿದ್ರು ಹೈಕೋರ್ಟ್ನಲ್ಲಿ ಅದೇ ರೀತಿಯಾಗಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ರು ಇದುವರೆಗೆ ಇಪ್ಪತ್ತೆರಡನೇ ದಿನ ಬೇಲ್ ತಗೊಂಡು ದರ್ಶನ್ ರಿಲೀಸ್ ಆದ ನಂತರ ಈವರೆಗೆ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ ಆಗಿಲ್ಲ ಸರ್ಜರಿ ಯಾವಾಗ ಅಂತ ಇದುವರೆಗೂ ದಿನ ಕೂಡ ನಿಗದಿಯಾಗಿಲ್ಲ ಜಾಮೀನು ಸಿಕ್ಕಿದ್ದ ಆರು ವಾರ ಆರು ವಾರದಲ್ಲಿ ಅರ್ಧ ಮುಗಿದೇ ಹೋಗಿದೆ ಇದುವರೆಗೂ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಯಾವತ್ತೂ ದರ್ಶನ್ಗೆ ಆಪರೇಷನ್ ಆಗುತ್ತೆ ಅಂತ ಇವತ್ತು ಹೈಕೋರ್ಟ್ನಲ್ಲಿ ಬೇಲ್ ಪೆಟಿಷನ್ ಇತ್ತು ಆರು ಆರೋಪಿಗಳ ಜಾಮೀನು ಅರ್ಜಿ ಇತ್ತು ಆಗ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಎರಡನೇ ವರದಿಯನ್ನು ಸಲ್ಲಿಸಿದ್ದಾರೆ ಎರಡನೇ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ದರ್ಶನ್ ಈವರೆಗೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗೆ ಒಪ್ಪಿಲ್ಲ ಅವರು ಒಪ್ಪಿದರೆ ಆಪರೇಷನ್ ಮಾಡಲಾಗುತ್ತೆ ಅಂತ ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಯಾಕೆ ಒಪ್ಪಿಕೊಳ್ತಾ ಇಲ್ಲ ಸರ್ಜರಿಗೆ ನಿಜವಾಗ್ಲೂ ಬೆನ್ನುಮೂಳೆ ಸಮಸ್ಯೆ ಇದೆ ಅನ್ನುವ ವರದಿ ಬಳ್ಳಾರಿ ಆಸ್ಪತ್ರೆಯ ವೈದ್ಯರು ಕೊಟ್ಟಿದ್ರು ಶಸ್ತ್ರಚಿಕಿತ್ಸೆಯನ್ನ ಮಾಡಲೇಬೇಕು ಅನ್ನುವ ವರದಿಯನ್ನು ಮುಂದಿಟ್ಕೊಂಡು ಹೈಕೋರ್ಟ್ನಲ್ಲಿ ಬೇಲನ್ನು ತೆಗೆದುಕೊಂಡ್ರು ಈಗ ಮೂರು ವಾರ ಆಗ್ತಾ ಇದೆ ಆಪರೇಷನ್ ಬಗ್ಗೆ ಇದುವರೆಗೂ ನಿರ್ಧಾರ ಆಗಿಲ್ಲ ಅನುಮಾನ ಸ್ಪಷ್ಟ ಸಹಜವಾಗಿ ಬಂದೇ ಬರುತ್ತೆ ನಾಟಕ ಆಡಿದ್ರ ಅಂತ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಭೇಟಿಯಾಗೋದಕ್ಕೆ ಬಂದಾಗ ಸೊಂಟ ಇಟ್ಕೊಂಡು ಓಡಾಡ್ತಾ ಇದ್ರು ನೂರು ಮೀಟ್ರ್ ನಡೆಯೋದಕ್ಕೆ ಮೂರು ಬಾರಿ ಹತ್ತತ್ತು ಕೆ ಜಿ ಬ್ಯಾಗನ್ನು ಇಟ್ಟು ಇಟ್ಟು ಹೋದ್ರು ಎಲ್ರಿಗೂ ಅನಿಸ್ತು ದರ್ಶನ್ ಸಿಕ್ಕಾಪಟ್ಟೆ ಬೆನ್ಮೂಳೆ ಸಮಸ್ಯೆ ಆಗಿಬಿಟ್ಟಿದೆ ಸರ್ಜರಿ ಆಗಲೇಬೇಕು ಅನ್ನುವ ಅಭಿಪ್ರಾಯ ನೋಡುಗರಿಗೂ ಕೂಡ ಬಂತು ಆದರೆ ಮೂರು ವಾರ ಆಗ್ತಾ ಇದೆ ಇಪ್ಪತ್ತೆರಡು ದಿನ ರಿಲೀಸ್ ಆಗಿ ಆಸ್ಪತ್ರೆಗೆ ಸೇರಿ ಇಪ್ಪತ್ತು ಇಪ್ಪತ್ತೊಂದು ದಿನ ಆಗ್ತಾ ಇದೆ ಇದುವರೆಗೆ ಇಪ್ಪತ್ತು ದಿನ ಆಗ್ತಾಯಿದೆ ಈವರೆಗೆ ಯಾವಾಗ ಆಪರೇಷನ್ನು ಯಾವಾಗ ಏನು ಚಿಕಿತ್ಸೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆಸ್ಪತ್ರೆಯ ವೈದ್ಯರು ವರದಿಯನ್ನು ಸಲ್ಲಿಸಿದ್ದಾರೆ ಇವತ್ತು ಹೈಕೋರ್ಟ್ಗೆ ಶಸ್ತ್ರಚಿಕಿತ್ಸೆಗೆ ಈವರೆಗೆ ದಿನಾಂಕ ನಿಗದಿಯಾಗಿಲ್ಲ ಅಂತ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಇದು ಎರಡನೇ ವರದಿ ಈಗ ಸಹಜವಾಗಿ ಅನುಮಾನ ಬರುತ್ತೆ ಮೂರು ವಾರ ಆದರೂ ಸರ್ಜರಿ ಮಾಡಿಸ್ಕೊಂಡಿಲ್ಲ ಅಂದರೆ ಜೈಲಿಂದ ಹೊರಬರೋದಕ್ಕೋಸ್ಕರ ಆಡಿದ ನಾಟಕವ ಅನ್ನುವ ಅನುಮಾನ ಸಹಜವಾಗಿ ಬರುತ್ತೆ ಈ ಅನುಮಾನ ಬರೋದಕ್ಕೆ ಇನ್ನೂ ಒಂದು ಕಾರಣ ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ ರೀತಿ ಲಕ್ವಾ ಹೊಡೆಯುವ ಸಾಧ್ಯತೆ ಇದೆ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ ಅಂತ ವಾದ ಮಾಡಿದ್ರು ಯಾವಾಗ ಈ ರೀತಿಯ ಆರ್ಗ್ಯುಮೆಂಟ್ ದರ್ಶನ್ ಪರ ವಕೀಲರಿಂದ ಬಂತೋ ಹೈಕೋರ್ಟ್ ಏನು ಹೇಳ್ತು ಎಂಥದ್ದೇ ಅಪರಾಧಿ ಆಗಿದ್ರೂ ಕೂಡ ಆತನಿಗೆ ಜೀವಿಸುವ ಹಕ್ಕಿದೆ ಆತನಿಗೆ ಚಿಕಿತ್ಸೆ ಪಡೆಯುವ ಹಕ್ಕಿದೆ ಅಂತ ಹೇಳಿ ಮಾನವೀಯತೆಯ ಆಧಾರದ ಮೇಲೆ ಅಕ್ಟೋಬರ್ ಮೂವತ್ತಕ್ಕೆ ಜಾಮೀನನ್ನು ಕೊಡ್ತು ಮಧ್ಯಂತರ ಜಾಮೀನು ಇಂಟೀರಿಯಂ ಬೇಲದು ಈವರೆಗೆ ಬೆನ್ನು ಸರ್ಜರಿ ಆಗಿಲ್ಲ ಬೆನ್ನು ಮೂಳೆಗೆ ಸರ್ಜರಿ ಆಗದೇ ಇದ್ರೆ ಕಾಲು ಸಮಸ್ಯೆ ಆಗುತ್ತೆ ಸ್ವಾಧೀನ ಕಳೆದುಕೊಂಡು ಬಿಡೋ ಅಪಾಯ ಇದೆ ಹೀಗೆಲ್ಲ ಹೇಳಿ ಈವರೆಗೂ ಸರ್ಜರಿ ಆಗಿಲ್ಲ ಹಾಗಿದ್ದರೆ ಇವತ್ತು ಸಲ್ಲಿಕೆಯಾದಂತಹ ರಿಪೋರ್ಟ್ನಲ್ಲಿ ಏನಿದೆ ಹೈಕೋರ್ಟ್ಗೆ ಸಲ್ಲಿಕೆಯಾದ ರಿಪೋರ್ಟ್ನಲ್ಲಿ ಬಿ ಜಿ ಎಸ್ ಆಸ್ಪತ್ರೆ ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ ದರ್ಶನ್ಗೆ ಇನ್ನೂ ಶಸ್ತ್ರಚಿಕಿತ್ಸೆ ನಿಗದಿ ಮಾಡಿಲ್ಲ ಶಸ್ತ್ರಚಿಕಿತ್ಸೆಗೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಆದರೆ ರೋಗಿ ರೋಗಿ ದರ್ಶನ್ ಒಪ್ತಾ ಇಲ್ಲ ಅವರು ಸ್ಪಷ್ಟವಾಗಿ ಬರೀತಾರೆ ಆ ರಿಪೋರ್ಟ್ನಲ್ಲಿ ಈಸ್ ಬೀಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂತ ಈಸ್ ಬೀಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಫಾರ್ ಟ್ವೆಂಟಿ ಒನ್ ಡೇಸ್ ಸರ್ಜರಿಗೆ ದರ್ಶನ್ ಸಿದ್ಧರಾಗ್ತಾ ಇದ್ದಾರಂತೆ ಹಂಗಂತ ವೈದ್ಯರು ಇವತ್ತು ಹೈಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ ರೋಗಿ ಒಪ್ಪಿಗೆ ಕೊಟ್ಟ ಕೂಡಲೇ ಸರ್ಜರಿಗೆ ನಾವು ತಯಾರಿದ್ದೀವಿ ಅಂತ ಆಸ್ಪತ್ರೆಯ ವೈದ್ಯರು ವರದಿಯನ್ನು ಸಲ್ಲಿಸಿದ್ದಾರೆ ಅದು ಅವರ ಕರ್ತವ್ಯ ಸಲ್ಲಿಸಬೇಕು ಅಂತ ಹೈಕೋರ್ಟ್ ಹೇಳಿತ್ತು ಇದಕ್ಕೂ ಮುಂಚೆ ಇನ್ನೊಂದು ವರದಿ ಕೊಟ್ಟಿದ್ರು ಹೈಕೋರ್ಟ್ ಜಾಮೀನು ಕೊಡುವಾಗ ಒಂದು ವಾರದಲ್ಲಿ ಆಸ್ಪತ್ರೆಯ ವೈದ್ಯರು ರಿಪೋರ್ಟ್ ಸಲ್ಲಿಕೆ ಮಾಡಬೇಕು ಅಂತ ಫಸ್ಟ್ ರಿಪೋರ್ಟ್ ನಲ್ಲಿ ಏನಿತ್ತು ಫಸ್ಟ್ ರಿಪೋರ್ಟ್ ನಲ್ಲಿ ದರ್ಶನ್ಗೆ ಏನೆಲ್ಲ ಚಿಕಿತ್ಸೆ ಮಾಡ್ತಾ ಇದ್ದೀವಿ ಅಂತ ವಿವರವಾಗಿ ಹೇಳಿದ್ರು ಸದ್ಯಕ್ಕೆ ದರ್ಶನ್ಗೆ ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ ಫಿಸಿಯೋಥೆರಪಿಯಲ್ಲಿ ಗುಣವಾಗದೇ ಇದ್ದರೆ ಸರ್ಜರಿ ನಿರ್ಧಾರ ಮಾಡ್ತೀವಿ ಅಂತ ಫಸ್ಟ್ ರಿಪೋರ್ಟ್ನಲ್ಲಿ ದರ್ಶನ್ ಆಸ್ಪತ್ರೆಗೆ ದಾಖಲಾದ ಮೂರ್ನಾಲ್ಕು ದಿನದಲ್ಲಿ ಈ ವರದಿಯನ್ನು ಕೊಡಲಾಗಿತ್ತು ನಾಲ್ಕೈದು ದಿನ ಫಸ್ಟ್ ವೀಕಲ್ಲಿ ರೋಗಿಗೆ ಶಸ್ತ್ರಚಿಕಿತ್ಸೆ ವಿಧಾನಗಳ ಬಗ್ಗೆ ಈಗಾಗಲೇ ಮಾಹಿತಿ ಕೊಡಲಾಗಿದೆ ಬೆನ್ನು ಮೂಳೆಯ ಸರ್ಜರಿಗೆ ದರ್ಶನ್ ಈವರೆಗೂ ಒಪ್ಕೊಂಡಿಲ್ಲ ಇದು ಫಸ್ಟ್ ರಿಪೋರ್ಟ್ ಈಗ ಇಪ್ಪತ್ತ ಎರಡನೇ ದಿನ ಇವತ್ತು ಇವತ್ತಿನ ರಿಪೋರ್ಟ್ನಲ್ಲೂ ದರ್ಶನ್ ಸರ್ಜರಿಗೆ ಒಪ್ಕೊಂಡಿಲ್ಲ ಅಂತಲೇ ಡಾಕ್ಟರ್ ವರದಿ ಸಲ್ಲಿಸಿದ್ದಾರೆ ಸರ್ಜರಿಗೆ ದರ್ಶನ್ ಒಪ್ಪಿಕೊಂಡಲ್ಲಿ ಆ ಬಗ್ಗೆ ನಿರ್ಧರಿಸ್ತೇವೆ ಫಿಸಿಯೋಥೆರಪಿಯಿಂದ ಈ ಸಮಸ್ಯೆ ದರ್ಶನ್ಗಿರುವ ಬೆನ್ನುಮೂಳೆಯ ಸಮಸ್ಯೆ ಗುಣಮುಖವಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಡಾಕ್ಟರು ಮೊದಲನೇ ವರದಿಯಲ್ಲೇ ಕೊಟ್ಟಿದ್ದಾರೆ ರೋಗಿ ಒಪ್ಪಿದ ನಂತರ ಸರ್ಜರಿಗೆ ದಿನಾಂಕ ನಿರ್ಧಾರ ಮಾಡಲಾಗುತ್ತೆ ರೋಗಿ ಒಪ್ಪಿದ ನಂತರ ಚಿಕಿತ್ಸೆ ವಿಧಾನವನ್ನು ನಿರ್ಧರಿಸ್ತೀವಿ ಅಂತ ಡಾಕ್ಟರ್ ನವೀನ್ ಬಿ ಜಿ ಎಸ್ ಆಸ್ಪತ್ರೆ ವೈದ್ಯರು ಕೊಟ್ಟಂತಹ ವರದಿ ಮೊದಲ ವರದಿಗೂ ಇವತ್ತಿನ ವರದಿಗೂ ಅಂಥ ವ್ಯತ್ಯಾಸ ಏನಿಲ್ಲ ತುರ್ತಾಗಿ ಚಿಕಿತ್ಸೆ ಅಗತ್ಯ ಇದೆ ಅಂದ ದರ್ಶನ್ ಯಾಕೆ ಸರ್ಜರಿಗೆ ಒಪ್ಕೊಳ್ತಾ ಇಲ್ಲ ರಮೇಶ್ ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ ದರ್ಶನ್ ಜಾಮೀನು ಪಡೆದುಕೊಂಡಿದ್ದೆ ಸರ್ಜರಿ ಆಗಬೇಕು ಅಂತ ಈಗ ನೋಡಿದ್ರೆ ಮೂರು ವಾರ ಆಗ್ತಾ ಇದೆ ರಮೇಶ್ ಇದು ಮುಂದಿನ ಲೀಗಲ್ ಪ್ರೊಸೀಡಿಂಗ್ಸಲ್ಲಿ ಏನು ಪರಿಣಾಮ ಆಗುತ್ತೆ ರಮೇಶ್ ಶಶಿ ನಟ ದರ್ಶನ್ನು ಏನೋ ಬಳ್ಳಾರಿ ಜೈಲಿಗೆ ಹೋದ ನಂತರ ಅಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ನರದ ಸಮಸ್ಯೆ ಆಗ್ತಾ ಇದೆ ಸ್ಪೈನಲ್ ಕಾರ್ಡಲ್ಲಿ ಸಮಸ್ಯೆ ಆಗ್ತಾ ಇದೆ ಎಲ್ ಫೈ ಎಸ್ ಒನ್ನಲ್ಲಿ ತೀವ್ರ ಸಮಸ್ಯೆ ಆಗ್ತಾ ಇರೋದರಿಂದ ಆ ನರಗಳ ಸಮಸ್ಯೆಯಿಂದ ಕಾಲು ಬಾವು ಬರ್ತಾ ಇದೆ ಅಂದರೆ ಜೋ ಬಿಡಿಯುವಂಥದ್ದು ಮತ್ತು ಅದು ಮುಂದುವರೆದಿದೆ ಅದರಲ್ಲಿ ಅದು ಪ್ಯಾರಾಲಿಸಿಸ್ಗೆ ತಿರುಗಿಕೊಳ್ಳಬಹುದು ಹಾಗಾಗಿ ತಕ್ಷಣಕ್ಕೆ ವೆರಿ ಇಮ್ಮಿಡಿಯೇಟ್ ಆಪರೇಷನ್ ಆಗಬೇಕು ಅನ್ನುವಂಥ ವಾದವನ್ನು ಮಂಡನೆ ಮಾಡಿ ಕಳೆದ ತಿಂಗಳ ಮೂವತ್ತನೇ ತಾರೀಕು ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಮೂರು ತಿಂಗಳ ಕಾಲ ಅವಕಾಶ ಬೇಕು ಅನ್ನುವಂಥದ್ದು ಮನವಿ ಮಾಡ್ತಾರೆ ಆದ್ರೆ ಹೈಕೋರ್ಟ್ ಆರು ವಾರಗಳ ಕಾಲ ಅವಕಾಶವನ್ನ ಕೊಟ್ಟು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಬನ್ನಿ ಅಷ್ಟರೊಳಗಾಗಿ ನೀವು ಟ್ರೀಟ್ಮೆಂಟ್ ತೆಗೆದುಕೊಂಡು ವಾಪಸ್ ಬರಬೇಕು ಅನ್ನುವಂಥ ಒಂದು ಆದೇಶವನ್ನು ಮಾಡಿತ್ತು ಆದರೆ ಆರು ವಾರದಲ್ಲಿ ಮೂರು ವಾರ ಮುಗೀತು ಆದ್ರೂ ಈವರೆಗೂ ಕೂಡ ದರ್ಶನ್ ಯಾವುದೇ ರೀತಿಯಾದಂಥ ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಎರಡು ವರದಿಗಳು ಹೈಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹದ್ದು ಆತ ರಿಲೀಸ್ ಆಗಿ ಒಂದು ಸರಿಯಾಗಿ ಒಂದು ವಾರದಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಇವತ್ತು ಕೂಡ ವಿಚಾರಣೆ ನಡೆದ ಸಂದರ್ಭದಲ್ಲಿ ಬಿ ಜಿ ಎಸ್ ಆಸ್ಪತ್ರೆ ವೈದ್ಯರು ನೀಡಿದಂತ ವರದಿಯನ್ನ ಅಂದ್ರೆ ಸೀಲ್ಡ್ ಕವರ್ಲಿ ಕೋರ್ಟಿಗೆ ಕೊಡಲಾಗಿತ್ತು ಕೋರ್ಟ್ ಕೂಡ ಅದನ್ನು ಪರಿಶೀಲನೆ ಮಾಡಲಾಗಿರುವಂತಹದ್ದು ಸೊ ಈ ಎರಡೂ ವರದಿಯಲ್ಲಿಯೂ ಕೂಡ ದರ್ಶನ್ ಗೆ ಒಪ್ಪಿಕೊಂಡಿಲ್ಲ ಅನ್ನುವಂಥದ್ದೇ ಕೂಡ ಸ್ಪಷ್ಟವಾಗಿರುವಂತ ಯಾಕೆಂದ್ರೆ ಇಂಟ್ರೀಮ್ ಬೆಲ್ ಅನ್ನು ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನು ಅಂದರೆ ವೆರಿ ಇಮಿಡಿಯೇಟ್ ಅಂದರೆ ಅವರಿಗೆ ಆಪರೇಷನ್ ಅನ್ನ ಮಾಡದೇ ಇದ್ರೆ ಅದು ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಾಗುತ್ತೆ ಲೌಕ ಅಥವಾ ಜೀವನಪುರಿ ಅಂತ ಅನುಭವಿಸಬೇಕಂತ ಸಾಕಷ್ಟು ತೊಂದರೆಗಳಾಗುತ್ತೆ ಹಾಗಾಗಿ ಇಮಿಡಿಯೇಟ್ ಕೊಡಿ ಆದಷ್ಟು ಬೇಗ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡ್ಕೊಳ್ತೀವಿ ಅನ್ನುವಂತ ವಾದ ಮಾಡಿದವರು ಮೂರು ವಾರ ಆಯ್ತು ಹೊರಗಡೆ ಬಂದು ಕೇವಲ ಫಿಸಿಯೋಥೆರಪಿಯನ್ನ ಮಾತ್ರ ಇದ್ದೇವೆ ಆ ಬಗ್ಗೆ ಆ ರೋಗಿಯನ್ನ ಅಂದ್ರೆ ಆರೋಪಿ ದರ್ಶನ್ ಅನ್ನ ಮನವೊಲಿಸುವಂತ ಕೆಲಸಗಳಾಗಿದೆ ದರ್ಶನ್ ಅಂದ್ರೆ ಆಪರೇಷನ್ ಮಾಡಿದ್ರೆ ಅದರ ಕಾನ್ಸಿಕ್ವೆನ್ಸನ್ ಏನಾಗಬಹುದು ಅನ್ನುವಂಥದ್ದನ್ನ ಅವರಿಗೆ ಇದೆ ಅವ್ರಿ ಇನ್ನೂ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅವ್ರ ನಾವು ಆಪರೇಷನ್ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಹಾಗಾಗಿ ಡೇಟ್ ಇನ್ನು ಅವರಲ್ಲಿ ಕನ್ಫರ್ಮ್ ಆಗಿಲ್ಲ ಅನ್ನುವಂಥ ವರದಿಯನ್ನೇ ಪದೇ ಪದೇ ಎರಡು ಬಾರಿ ನೀಡಿರುವಂಥದ್ದನ್ನು ನೋಡ್ತಾ ಹೋದರೆ ದರ್ಶನ್ ಆಗಲಿ ಅದು ಪರ ವಕೀಲರಾಗಲಿ ಇಂಟ್ರಿ ಮೇಲನ್ನು ಪಡ್ಕೊಳ್ಳಿಕ್ಕೆ ಅತ್ಯಂತ ತುರ್ತಾದಂಥ ಏನೋ ಆಪರೇಷನ್ ಅಗತ್ಯ ಇದೆ ಅಂತ ಹೇಳಿದ್ರೆ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನ ಹುಡ್ತಾ ಇರುವಂಥದ್ದು ಮತ್ತೆ ಇಂಟ್ರಿ ಮೇಲ್ ಆರ್ಗ್ಯುಮೆಂಟ್ ಆಗುವಂಥ ಸಂದರ್ಭ ಕೂಡ ಎಸ್ಪಿಪಿ ಪಿ ಪಿ ಕುಮಾರ್ ಅವರು ಪ್ರಮುಖವಾದ ವಾದವನ್ನು ಮಾಡಿದರು ಅವರಿಗೆ ಆರೋಗ್ಯದ ಸಮಸ್ಯೆಗಳು ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಅದರ ಗಂಭೀರ ಸ್ವರೂಪ ಅದರ ಸ್ವರೂಪ ಆದರೆ ಎಷ್ಟು ಮಟ್ಟಿಗೆ ಗಂಭೀರ ಇದೆ ಈಗ ಸಾಮಾನ್ಯವಾಗಿ ಒಂದು ಡಯಾಬಿಟಿಸ್ ಇತ್ತು ಅಂದ್ರೆ ಮುಂದೊಂದು ಗ್ಯಾಂಗ್ರಿನ್ ಆಗಬಹುದು ಆದರೆ ಯಾವಾಗ ಗ್ಯಾಂಗ್ರನ್ ಆಗುತ್ತೆ ಈಗಿರುವಂಥ ಡಯಾಬಿಟೀಸ್ನ ಏನೋ ಸ್ಥಿತಿ ಯಾವ ಸ್ಟೇಜಲ್ಲಿದೆ ಅದರ ಮುಂದೆ ಇನ್ನು ಎಷ್ಟು ದಿನದಲ್ಲಿ ಸಮಸ್ಯೆ ಆಗ್ಬೋದು ಯಾವ ಎಷ್ಟು ದೊಡ್ಡ ಅಂದರೆ ಬ ಬಾರಿ ದೊಡ್ಡ ಪರಿಣಾಮ ಆಗುವಂಥದ್ದು ಯಾವ ಸಂದರ್ಭದಲ್ಲಿ ಏನೋ ಕೂಡ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಹಾಗಾಗಿ ಅವರಿಗೆ ಒಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡುವ ಮೂಲಕ ಅವರಿರುವಂಥ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಿ ಅವ್ರ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಯಾರಿಂದ ಕೊಡಿಸಬೇಕು ನಮ್ಮ ಸರ್ಕಾರಿ ವ್ಯವಸ್ಥೆಗಳಲ್ಲಿ ವ್ಯವಸ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು ಇದೆಯಾ ಈ ಇದೆಲ್ಲವನ್ನೂ ಕೂಡ ಒಂದು ಮೆಡಿಕಲ್ ಬೋರ್ಡ್ ನಿರ್ಧಾರ ಮಾಡಬೇಕು ಅನ್ನುವಂತ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ರು ಎಲ್ಲ ಒಂದಕಡೆ ಎಸ್ಪಿಪಿ ಅವರ ವಾದಕ್ಕೆ ಮನ್ನಣೆ ಸಿಗ್ಲೇ ಇಲ್ಲ ಆದರೆ ಸಿ ಸಿವಿ ನಾಗೇಶ್ ಅವರೇನ ವಾದವನ್ನ ಮಾಡಿದ್ರು ಆ ವಾದಕ್ಕೆ ಮನ್ನಣೆಯನ್ನು ಕೊಟ್ಟು ಅವರಿಗೆ ಆರು ವಾರಗಳ ಕಾಲ ಇಂಟರ್ಮೀಲ್ ಅನ್ನು ಕೊಡ್ತು ಇಂಟರ್ಮೀಲ್ ರಮೇಶ ಈಗ ಆರು ವಾರದ ಮೂರು ವಾರ ಮುಗದೇ ಹೋಗಿದೆ ಮಾಡಿ ಅವರು ಮಾನವೀಯತೆ ಮಾಡೋದ್ರಲ್ಲೇ ಮೂರು ವಾರ ಆಗಿದೆ ಇನ್ನು ಶಸ್ತ್ರ ಚಿಕಿತ್ಸೆಗೆ ನಿರ್ಧಾರ ಮಾಡಿದ್ರೆ ಇನ್ನು ಮೂರು ವಾರ ಬಾಕಿ ಉಳಿಯುತ್ತೆ ಇನ್ ಮೂರು ವಾರದಲ್ಲಿ ಅದೆಲ್ಲ ಆಗೋ ಸಾಧ್ಯತೆ ಇದೆ ಅನ್ಸುತ್ತಾ ಶಶಿ ಅಂದರೆ ಇಲ್ಲಿ ಎರಡು ಸಾಧ್ಯತೆಗಳನ್ನು ನಾನು ನೋಡ್ಬೋದು ಒಂದು ಆರು ವಾರ ಸಮಯ ಕೋರ್ಟ್ ಕೊಟ್ಟಿದ್ದು ಮೂರು ವಾರಿಗೆ ಆಗಲೇ ಕಳೆದೋಗಿದೆ ಇನ್ನು ಮೂರು ವಾರ ಇದೆ ಅಂದರೆ ಐದನೇ ವಾರದಲ್ಲೋ ಆರನೇ ವಾರ ಇನ್ನೇನು ಸಮಯ ಮುಗೀತು ಅನ್ನುವಂಥ ಸಂದರ್ಭದಲ್ಲಿ ಆಪ್ರೇಷನ್ಗೆ ಒಳಗಾಗಿ ಆಪರೇಷನ್ ಒಳಗಾಗಿದ್ದಾರೆ ಬೆಡ್ ರೆಸ್ಟ್ ಬೇಕಾಗಿದೆ ಅವ್ರಿಗೆ ಇನ್ನೂ ಒಂದಷ್ಟು ಏನು ಮಾನಿಟ್ರ್ ಮಾಡುವ ಆಸ್ಪತ್ರೆಯಲ್ಲೇ ಮಾನಿಟರ್ ಮಾಡುವಂಥ ಅಗತ್ಯತೆ ಇದೆ ಹಾಗಾಗಿ ಅವರ ಇಂಟ್ರಿ ಬೇಲನ್ನು ಎಕ್ಸ್ಟೆಂಡ್ ಮಾಡಿ ಅನ್ನುವಂಥ ಕೇಳುವಂತಹ ಒಂದು ಏನೋ ಅವಕಾಶವನ್ನು ಅವರಿಗೆ ಒದಗುತ್ತೆ ಅಂದರೆ ಅಂತಹ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಹೋಗಿ ಈ ರೀತಿಯಾದಂಥ ಡಿಲೇನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು ಆತವ ಅವರು ಆರು ವಾರಗಳ ಕಾಲ ಫಿಸಿಯೋಥೆರಪಿ ಆಗಲಿ ಮತ್ತು ಯಾವ್ಯಾವ ರೀತಿಯ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ ಆ ಒಂದು ಸಮಸ್ಯೆಗೆ ಒಂದು ಮಟ್ಟಕ್ಕೆ ತಾತ್ಕಾಲಿಕ ಪರಿಹಾರ ಸಿಕ್ತು ಹಾಗಾಗಿ ನಾವು ವಾಪಸ್ ಜೈಲಿಗೆ ಹೋಗ್ತೇನೆ ಅನ್ನುವಂಥದ್ದು ಮತ್ತು ರೆಗ್ಯುಲರ್ ಬೇಲಲ್ಲಿ ನಾವೊಂದು ಅದನ್ನು ಏನೋ ಚಾನ್ಸಸನ್ನು ತೆಗೆದುಕೊಳ್ಳುವ ಅನ್ನುವಂಥ ನಿಟ್ಟಿನಲ್ಲಿ ವಾಪಾಸ್ ಹೋಗಬೇಕಾಗುತ್ತೆ ಸೊ ಈಗ ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಈ ಸಮಯವನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೋಸ್ಕರ ತಡವಾಗಿ ಆಪರೇಷನ್ ಒಂದು ಅವಕಾಶ ಇದೆ ಅಥವಾ ಇನ್ನೊಂದು ಆಪರೇಷನ್ ಹೀಗೆ ಆರು ವಾರಗಳ ಕಾಲ ಅನ್ನುವಂಥದ್ದು ಕೆಲಸಗಳು ಆಗುತ್ತಾ ಹಾಗಾಗಿ ಈ ಸಮಯ ಮುಗಿದ ನಂತರ ಯಾವ ರೀತಿ ಕೋರ್ಟ್ ಮುಂದೆ ಅವ್ರ ಅಪ್ರೋಚ್ ಆಗ್ತಾರೆ ಸಮಯ ಎಕ್ಸ್ಟೆಂಡ್ ಕೇಳ್ತಾರೆ ಅಥವಾ ವಾಪಸ್ ಜೈಲಿಗೆ ಎಂಟ್ರಿ ಸಮಯ ಮುಗಿದ ನಂತರ ವಾಪಸ್ ಹೋಗ್ತಾರೆ ಇದೆಲ್ಲವೂ ಕೂಡ ಪ್ರಮುಖವಾಗಿರುವಂಥದ್ದು ಸೊ ಆ ನಿಟ್ಟು ಈ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ತಾ ಇದ್ದಾರೆ ನಾಳೆ ಚಾರ್ಜ್ ಶೀಟ್ ಒಂದು ಪುಟಗಳ ಚಾರ್ಜ್ ಶೀಟ್ ಸಿದ್ಧ ಅದರಲ್ಲಿ ಒಂದಷ್ಟು ಪ್ರಮುಖವಾದಂತಹ ಸಾಕ್ಷಿಗಳನ್ನ ಕಲೆ ನಿಮ್ಮ ಮಾಹಿತಿಗೋಸ್ಕರ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಮೊದಲ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ದೋಷಾರೋಪ ಪಟ್ಟಿ ನಾಳೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ ಒಂದು ಸಾವಿರಕ್ಕೂ ಹೆಚ್ಚು ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ಇತ್ತು ಮೊದಲ ಬಾರಿಗೆ ಪ್ರಿಲಿಮಿನರಿ ಚಾರ್ಜ್ ಶೀಟನ್ನು ಮೂರು ಸಾವಿರದ ಒಂಬೈನೂರ ತೊಂಬತ್ತು ಪೇಜ್ಗಳ ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಹೊಂದಿರುವ ಹೊಸ ಹೆಚ್ಚುವರಿ ಚಾರ್ಜ್ ಶೀಟ್ ಇದು ಮೊದಲ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಹೇಳಿಕೆ ಸಾಕ್ಷಿಗಳ ಹೇಳಿಕೆ ಫೋಟೋಗಳು ಘಟನೆಯ ಸ್ಥಳದಲ್ಲಿ ಏನೆಲ್ಲ ಆಯಿತು ಎಲ್ಲವೂ ಉಲ್ಲೇಖ ಆಗಿತ್ತು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಕೆಲವು ತಾಂತ್ರಿಕ ಸಾಕ್ಷ್ಯಗಳು ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ಗಳನ್ನು ಉಲ್ಲೇಖ ಮಾಡಿ ಅಡಿಷನಲ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ದರ್ಶನ್ ವಿರುದ್ಧ ಬಲವಾದ ಆರೋಪ ಮತ್ತು ಸಾಕ್ಷಿಗಳು ಈ ಹೆಚ್ಚುವರಿ ಸಾಕ್ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಈ ಚಾರ್ಜ್ ಶೀಟ್ ಈಗ ಮೊದಲ ಚಾರ್ಜ್ ಶೀಟ್ ಆಯಿತು ಪ್ರಿಲಿಮಿನರಿ ಚಾರ್ಜ್ ಶೀಟು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಆಗಿದೆ ಮುಂದೇನು ಇನ್ನು ಮುಂದೆ ಅಸಲಿ ಆಟ ಪೊಲೀಸರು ಇದುವರೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇಲ್ಲ ಅಂದ್ರೆ ಬೇಲ್ ವಿಚಾರಣೆಗಳಾಗ್ತಾ ಇದೆ ವಿನಃ ಕೋರ್ಟ್ನ ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಈ ಕೇಸ್ನ ಟ್ರಯಲ್ ಆಗ್ತಾ ಇಲ್ಲ ಇನ್ನು ಮುಂದೆ ಆ ಟ್ರಯಲ್ ಆಗುತ್ತೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಪೂರ್ಣವಾದ ನಂತರ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಜಡ್ಜ್ ಅಧ್ಯಯನ ಮಾಡ್ತಾರೆ ಚಾರ್ಜ್ ಶೀಟ್ ಅನ್ನ ಅಧಿಕೃತವಾಗಿ ಸ್ವೀಕರಿಸುತ್ತೆ ಕೋರ್ಟ್ ಅದನ್ನು ಕಾಗ್ನಿಸೆನ್ಸ್ ಆಫ್ ಚಾರ್ಜ್ ಶೀಟ್ ಅಂತ ಕರೀತಾರೆ ಆ ಚಾರ್ಜ್ ಶೀಟ್ ಸ್ವೀಕಾರ ಪ್ರಕ್ರಿಯೆ ಆದ ನಂತರ ಜಡ್ಜ್ ಅದಕ್ಕೊಂದು ಸಹಿ ಹಾಕ್ತಾರೆ ಚಾರ್ಜ್ ಶೀಟ್ ಅನ್ನ ರಿಸೀವ್ ಮಾಡಿದ್ದೀವಿ ಕೋರ್ಟ್ ಅಂತ ಜಡ್ಜ್ಗೆ ಅಧಿಕಾರ ಇರುತ್ತೆ ಚಾರ್ಜ್ ಶೀಟನ್ನು ರಿಸೀವ್ ಮಾಡೋದಕ್ಕೂ ಮತ್ತು ತಿರಸ್ಕಾರ ಮಾಡೋದಕ್ಕೆ ಚಾರ್ಜ್ ಶೀಟ್ ಅನ್ನು ರಿಸೀವ್ ಮಾಡಿದನ್ನ ಅಧಿಕೃತಗೊಳಿಸ್ತಾರೆ ಜಡ್ಜ್ ದೃಢೀಕರಣ ಆದ ಮೇಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಎಲ್ರಿಗೂ ಸಿಗತ್ತೆ ವಕೀಲರಿಗೂ ಸಿಗುತ್ತೆ ಆರೋಪಿಗಳಿಗೂ ಸಿಗುತ್ತೆ ಸಾರ್ವಜನಿಕರಿಗೂ ಕೂಡ ಸಿಗುತ್ತೆ ಚಾರ್ಜ್ ಶೀಟ್ ಆದ ನಂತರ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪರ ಪ್ರತಿಯನ್ನು ಕೊಡಲಾಗುತ್ತೆ ಈಗಾಗಲೇ ಪ್ರಿಲಿಮಿನರಿ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಕಾಪಿಯನ್ನು ಕೊಡಲಾಗಿದೆ ಈಗ ಅಡಿಷನಲ್ ಚಾರ್ಜ್ ಶೀಟ್ ಪ್ರತಿಯನ್ನು ಕೂಡ ಕೊಡಲಾಗುತ್ತೆ ಕೊಲೆ ಕೇಸ್ ಆಗಿರೋದ್ರಿಂದ ಈ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆಯಾಗುತ್ತೆ ಸೀನಿಯರ್ ಲೆವೆಲ್ ಕೋರ್ಟ್ಗೆ ವರ್ಗಾವಣೆಯಾಗುತ್ತೆ ನ್ಯಾಯಾಂಗ ಪ್ರಕ್ರಿಯೆಯ ಮೂಲಕ ಚಾರ್ಜ್ ಶೀಟ್ ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ ವಿಚಾರಣೆ ಅಂದರೆ ವಕೀಲರ ವಾದ ಮಂಡನೆ ಆಗುತ್ತೆ ಆರೋಪಿಗಳಿಗೆ ಸಮನ್ಸ್ ಮಾಡಲಾಗತ್ತೆ ಆರೋಪಿಗಳನ್ನು ಜಡ್ಜ್ ಮುಂದೆ ನಿಲ್ಲಿಸಿ ಕ್ರಾಸ್ ಕ್ವಶನ್ ಮಾಡಲಾಗುತ್ತೆ ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗುತ್ತೆ ಅವರದ್ದು ಕ್ರಾಸ್ ಕ್ವಶನ್ ಆಗುತ್ತೆ ಈ ಪ್ರಕ್ರಿಯೆ ನಡೆಯೋದಕ್ಕೆ ಕನಿಷ್ಠ ಆರರಿಂದ ಎಂಟು ತಿಂಗಳು ಅಥವಾ ಹತ್ತು ತಿಂಗಳ ಅವಧಿ ಬೇಕಾಗುತ್ತೆ ಕೆಲವು ಕೇಸ್ಗಳಲ್ಲಿ ಇನ್ನೂ ಹೆಚ್ಚಿನ ಅವಧಿ ಬೇಕಾಗುತ್ತೆ ಈ ಇದರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳಿದ್ವು ಹಾಗೇನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋದರೆ ಒಬ್ಬರೇ ಜಡ್ಜ್ ಒಂದು ವಾರದ ಅಷ್ಟು ಅವಧಿಯಲ್ಲಿ ವಿಚಾರಣೆ ಮಾಡ್ತಾರೆ ಹಾಗಾದರೆ ಹಾಗೇನಾದರೂ ಆದರೆ ಈ ಕೋರ್ಟ್ನಲ್ಲಿ ಈ ಟ್ರಯಲ್ ಬೇಗ ಮುಗಿಯುವಂತಹ ಸಾಧ್ಯತೆ ಇರುತ್ತೆ ಇದುವರೆಗೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇನ್ನೂ ನಿರ್ಧಾರ ಆಗಿಲ್ಲ ಈ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಮತ್ತೆ ಎಂಟು ಫೋಟೋಗಳನ್ನ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಆ ಎರಡು ಫೋಟೋದಲ್ಲಿ ದರ್ಶನ್ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮತ್ತಷ್ಟು ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದೆ ದರ್ಶನ್ ಕೊಲೆ ನಡೆದಂತಹ ಸ್ಪಾಟ್ ನಲ್ಲಿ ಇದ್ರು ಅನ್ನೋದಕ್ಕೆ ಎರಡು ಫೋಟೋಗಳು ಸಿಕ್ಕಿದಾವೆ ಮೊದಲ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಆ ಸ್ಪಾಟ್ ನಲ್ಲಿ ಇದ್ರು ಅನ್ನೋದಕ್ಕೆ ಹಲವು ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು ಮೊದಲಿಗೆ ನೆಟ್ವರ್ಕ್ ಫೋನ್ ನೆಟ್ವರ್ಕ್ ನ ಆಧಾರದ ಮೇಲೆ ದರ್ಶನ್ ಆ ಸ್ಥಳದಲ್ಲಿ ಅನ್ನುವ ದಾಖಲೆಯನ್ನು ಕೊಡಲಾಗಿತ್ತು ಸಲ್ಲಿಕೆ ಮಾಡಲಾಗಿತ್ತು ಚಾರ್ಜ್ ಶೀಟ್ನಲ್ಲಿ ಜೊತೆಗೆ ದರ್ಶನ್ ಅವತ್ತು ಆ ಶೆಡ್ಗೆ ಬಂದದ್ದು ಕಾರ್ನಲ್ಲಿ ಶೆಡ್ಡಿಂದ ಹೊರಟಿದ್ದು ಮತ್ತೆ ಆ ಆನ್ ದ ವೇ ರೋಡ್ನಲ್ಲಿ ಅವರ ಕಾರ್ ಮೂವ್ಮೆಂಟ್ ಆಗೋದು ಮತ್ತೆ ಮನೆಗೆ ಬಂದದ್ದು ಎಲ್ಲದಕ್ಕೂ ಸಾಕ್ಷಿಗಳನ್ನ ಆಧಾರವನ್ನ ಮೊದಲ ಚಾರ್ಜ್ ಶೀಟ್ನಲ್ಲಿ ಕೊಡಲಾಗಿತ್ತು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷ್ಯಗಳು ಸಿಕ್ಕಿದಾವೆ ಕೋಲೆ ಕೇಸ್ನ ಸಾಕ್ಷಿ ಪುನೀತ್ ಪುನೀತ್ ಯಾರು ರೇಣುಕಾ ಸ್ವಾಮಿಯ ಮೃತದೇಹವನ್ನು ಪುನೀತ್ನ ಕಾರ್ನಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು ಆದರೆ ಸ್ಪಾಟ್ನಲ್ಲಾಗಲಿ ಬಾಡಿ ತೆಗೆದುಕೊಂಡು ಹೋಗಬೇಕಾಗಲಿ ಪುನೀತ್ ಇರಲಿಲ್ಲ ಆದರೆ ಪುನೀತ್ ಅವರ ಮೊಬೈಲ್ನಲ್ಲಿ ಫೋಟೋಗಳು ಸಿಕ್ಕಿದ್ವು ಆರೋಪಿಗಳು ಕಳಿಸಿದ್ರು ಅನ್ನುವ ಮಾಹಿತಿ ಎರಡು ಫೋಟೋಗಳನ್ನು ರಿಟ್ರೈವ್ ಮಾಡಿದ್ದಾರೆ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಪುನೀತ್ ಕಾರ್ನಲ್ಲಿ ಸಾಗಿಸುವುದಕ್ಕೆ ಮೊದಲು ಸ್ವಾಮಿ ಸತ್ತ ನಂತರ ತೆಗೆದುಕೊಳ್ಳಲಾದಂತಹ ಫೋಟೋಗಳು ಈ ಕೇಸ್ನಲ್ಲಿ ಪುನೀತ್ ಪ್ರಮುಖ ಸಾಕ್ಷಿ ಈಗಾಗಲೇ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಪುನೀತ್ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಪೊಲೀಸರ ಮುಂದೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಆತನ ಫೋಟೋ ಆತನ ಫೋನ್ನಲ್ಲಿ ಎರಡು ಫೋಟೋ ಸಿಕ್ಕಿದೆ ಅವತ್ತು ಕೊಲೆ ನಡೆದಂತಹ ಸ್ಥಳದಲ್ಲಿ ಹಲವು ಜನರಿದ್ದರು ಹದಿನೇಳು ಜನ ಆರೋಪಿಗಳಿದ್ದರು ಜೊತೆಗೆ ಇನ್ನಷ್ಟು ಜನ ಇದ್ದರು ಅವರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ ದರ್ಶನ್ ಅವತ್ತು ದರ್ಶನ್ ಶೆಡ್ಗೆ ಬಂದು ಹಲ್ಲೆ ಮಾಡಿದ್ದ ಅಂತ ಪುನೀತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ ಅದಾದ ನಂತರ ಎರಡು ಫೋಟೋ ಅವರದ್ದೇ ಫೋನ್ನಲ್ಲಿ ಸಿಕ್ಕಿರೋದ್ರಿಂದ ಅವರ ಹೇಳಿಕೆಗೂ ಅವರ ಫೋನ್ನಲ್ಲಿ ಸಿಕ್ಕಂತಹ ಫೋಟೋಗೂ ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ಇದು ಪ್ರಮುಖ ಆಗುತ್ತೆ ಒಟ್ಟು ಎಂಟು ಫೋಟೋಗಳನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಸಿ ಐ ಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ರಿಟ್ರೈವ್ ಮಾಡಿದ್ದಾರೆ ಪುನೀತ್ ಫೋನಿಂದ ಆರಂಭದಲ್ಲಿ ಪುನೀತ್ ಫೋಟೋಗಳನ್ನು ಡಿಲೀಟ್ ಮಾಡಿರ್ತಾರೆ ಆನಂತರ ಸಿ ಐ ಡಿಯಲ್ಲಿ ರಿಡ್ರೈವ್ ಮಾಡಲಾಗಿದೆ ನೀಲಿ ಬಣ್ಣದ ಟಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅವತ್ತು ಹಾಕಿದ್ದ ಬಟ್ಟೆಯಲ್ಲಿರುವ ಫೋಟೋ ಸಿಕ್ಕಿದೆ ಇದು ಕೂಡ ಪ್ರಮುಖ ಸಾಕ್ಷಿಯಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್